ಜಗತ್ತಿನಲ್ಲಡೆ ಕೊರೋನಾ ಭೀತಿ ಕಾಡುತ್ತಿದೆ ಅಲ್ಲದೆ ಜಾನುವಾರುಗಳಿಗೂ ಚರ್ಮ ರೋಗದ ಸಮಸ್ಯೆ ಎದುರಾಗಿದೆ ಇಂತ ಮಧ್ಯೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬತ್ಕುಡಿಗೆ ಗ್ರಾಮದ ಪಶುವೈದ್ಯಕೀಯ ಕೇಂದ್ರ ಅವ್ಯವಸ್ಥೆ ಆಗರವಾಗಿದೆ ಇನ್ನು ಪಶು ಚಿಕಿತ್ಸಾ ಕೇಂದ್ರದ ಮುಂದೆ ಕೊಳಚೆ ನೀರು ಜೊತೆಗೆ ಮಳೆ ನೀರು ಸೇರಿ ಚರಂಡಿ ತಾಣವಾಗಿದೆ ಪಶು ಚಿಕಿತ್ಸಾ ಕೇಂದ್ರದ ಸುತ್ತಲೂ ಮುಳ್ಳಿನ ಬೇಲಿ ಬೆಳೆದು ನಿಂತಿವೆ ವಾರ್ಡ್ ನಂಬರ್ 1 ರಲ್ಲಿ ಇರುವ ಅಂಗನವಾಡಿ ಕೇಂದ್ರ ಸುತ್ತಲೂ ಅದೇ ಪರಿಸ್ಥಿತಿ ಎದುರಾಗಿದೆ ಗ್ರಾಮದಲ್ಲಿ ಬರುವ ರಸ್ತೆಗಳು ಕೂಡ ಹದಗೆಟ್ಟಿವೆ ಶಾಲಾ ಮಕ್ಕಳು ವಯೋವೃದ್ಧರು ಹಿರಿಯರು ತಿರುಗಾಡುವುದು ಭಾರಿ ಕಷ್ಟಕರವಾಗಿದೆ ಇದರಿಂದ ಪಶು ಚಿಕಿತ್ಸಾಲಯದಲ್ಲಿ ಜಾನುವಾರುಗಳಿಗೆ ಚಿಕಿತ್ಸೆ ಪಡೆಯಲು ಅನಾನುಕೂಲವಾಗುತ್ತಿದೆ ಈ ಕುರಿತು ಗ್ರಾಮ ಪಂಚಾಯಿತಿ ಪಿಡಿಒ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸ್ಪಂದನೆ ನೀಡುತ್ತಿಲ್ಲ ಒಂದು ವೇಳೆ ಸರಿಯಾದ ವ್ಯವಸ್ಥೆ ಕಲ್ಪಿಸದಿದ್ದರೆ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ತೊಂದರೆ ಆಗ್ತಿದೆ ಇದೇ ತರ ಇನ್ನು ಹಲವಾರು ಸಮಸ್ಯೆಗಳಿವೆ ಇಲ್ಲೆಲ್ಲ ಅಂಗನವಾಡಿ ಕೇಂದ್ರ ಮತ್ತು ಆರೋಗ್ಯ ಕೇಂದ್ರ ಇದೇ ಪರಿಸ್ಥಿತಿ ಆಗಿದ್ದು ಯಾವುದು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ಎಷ್ಟೋ ಸಲ ಅವರಿಗೆ ಮನವಿ ಮಾಡಿದ್ರು ಮತ್ತು ಮುಖಾಂತರ ಹೋಗಿ ಭೇಟಿ ಮಾಡಿ ಹೇಳಿದ್ರು ಯಾವುದೇ ಸಿಬ್ಬಂದಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇದೇ ತರ ಇದೇ ತರ ಎಲ್ಲಾ ಕಡೆ ಸಮಸ್ಯೆ ಇದೆ ಇದೇ ಪರಿಸ್ಥಿತಿ ಇದೆ ಇದು ಆರೋಗ್ಯ ಕೇಂದ್ರದ ಒಂದು ಪರಿಸ್ಥಿತಿ ಇದು ಈ ತರ ಆಗಿಬಿಟ್ಟಿದೆ ಈ ತರ ಸಿಬ್ಬಂದಿ ಕೊಂಡ್ರೆ ತುಂಬಾ ತೊಂದರೆ ಆಗ್ತಿದ್ದು ಯಾವುದೇ ಇದರ ಬಗ್ಗೆ ಯಾವುದೇ ಕಾಳಜಿ ಮಾಹಿತಿ ಕೂಡ ಹೇಳ್ತಿಲ್ಲ ಅವರು ಮತ್ತೆ ಇದರ ಬಗ್ಗೆ ಯಾವುದೇ ನಿಸ್ಕರ್ಷಿಸಿದ ಕೆಲಸ ಮಾಡುತ್ತಿದೆ ಪಂಚಾಯಿತಿ ಸಿಬ್ಬಂದಿ ಇದು ಅಂಗನವಾಡಿ ವಾರ್ಡ್ ನಂಬರ್ 1 ರಲ್ಲಿ ಬರೋ ಅಂಗನವಾಡಿ ಕೇಂದ್ರ ಇದರ ಪಕ್ಕದಲ್ಲೇ ತಿಪ್ಪೆ ಚರಂಡಿ ಗುಂಡಿಗಳು ಇದ್ದು ಮಕ್ಕಳು ತುಂಬಾ ತೊಂದರೆ ಆಗ್ತಿದೆ ಹೋಗೋದು ಬರುತ್ತೆ ಇದೇ ತರ ಇನ್ನು ಹಲವಾರು ಸಮಸ್ಯೆಗಳಿವೆ ಈ ವಾರ್ಡ್ ಅಲ್ಲಿ ಒಂದೇ ವಾರ್ಡ್ ಅಲ್ಲಿ ಬರುವ ಈ ಅಂಗನವಾಡಿ ಕೇಂದ್ರದ್ದು ಇದರ ಬಗ್ಗೆ ಯಾವುದೇ ಸ್ವಚ್ಛತೆ ಕಾರ್ಯಕ್ರಮಗಳಾಗಲಿ ಯಾವುದೇ ಕೆಲಸ ಕಾರ್ಯಗಳಾಗಲಿ ಗರ್ಸ್ ಹಾಕೋದಾಗಲಿ ಯಾವುದೇ ತರ ಕೆಲಸಗಳು ನಡೆಯುತ್ತಿಲ್ಲ ಸರಿಯಾಗಿ ಇದೇ ತರ ಇನ್ನೂ ಇಲ್ಲಿ ಹಲವಾರು ಸಮಸ್ಯೆಗಳಿದೆ ಆರೋಗ್ಯ ಕೇಂದ್ರ ಇದು ಮುಂದೆನೂ ಇದೇ ತರ ಇದೆ ಎಲ್ಲ ಗಲೀಜಲ್ಲ ನೋಡಿ ಎಲ್ಲ ಕೈ ಕಸ್ಸು ಇದರ ಬಗ್ಗೆ ಮಾಹಿತಿ ಕೇಂದ್ರ ಆರಂಭ ಆಗಿದೆ ಇದರ ಬಗ್ಗೆ ಡಂಗೂರು ಸಾರಿಲ್ಲ ಸರಿಯಾಗಿ ಇನ್ನೂ ಜನರಿಗೆ ಇದರ ಬಗ್ಗೆ ಗೊತ್ತಾಗಿತ್ತಲ್ಲ ಸರಿಯಾಗಿ ಜನರು ಬರ್ತಾ ಇಲ್ಲ ಇದರ ಬಗ್ಗೆ ಸ್ವಲ್ಪ ಪಂಚಾಯತ್ ಅವರು ಡಂಗೂರು ಸಾರಬೇಕು ಇದು ನೋಡಿ ಇದು ಆರೋಗ್ಯ ಕೇಂದ್ರ ಸ್ವಲ್ಪ ಪರಿಸ್ಥಿತಿ ಎಲ್ಲ ಸರಿಯಾಗಿ ಇದು ಇಲ್ಲ ಈ ಥರ ಎಲ್ಲ ಹಾಳು ಮಾಡಿದ್ದಾರೆ ಇದೆಲ್ಲ ದುಸ್ಥಿತಿ ಎಲ್ಲ ಒಂದು ಸರಿಪಡಿಸಬೇಕಲ್ಲ ಇದೆಲ್ಲ ಗ್ಲಾಸ್ಗಳು ಕಿಟಕಿ ಗ್ಲಾಸು ಸರಿಯಾಗಿ ವಿದ್ಯುತ್ ಇಲ್ಲ ವಿದ್ಯುತ್ ಬೋರ್ಡ್ ಎಲ್ಲ ಇದು ಡ್ಯಾಮೇಜ್ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಇದು ಮಾಡಿ ಸಮಸ್ಯೆ ಸಮಸ್ಯೆ ಸಮಸ್ಯೆಯೇ ಚಿಂತಿಸಬೇಡಿ ಕತ್ತಲು ತುಂಬಿರೋ ನಿಮ್ಮ ಬದುಕಿಗೆ ಬೆಳಕು ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ಸ್ವರ ಭವಿಷ್ಯ ಮಹರ್ಷಿ ಶ್ರೀ ವಿಶ್ವಸಂತೋಷ್ ಗುರುಜಿಯವರ ದಿವ್ಯ ಪರಿಹಾರ ಉಚಿತ ಭವಿಷ್ಯ ಗ್ಯಾರಂಟಿ ಪರಿಹಾರ ನಿಮ್ಮ ಧ್ವನಿಯ ಮೂಲಕವೇ ಸಮಸ್ಯೆಗಳನ್ನು ಅರಿತು ಭವಿಷ್ಯವನ್ನು ತಿಳಿಸುತ್ತಾರೆ ನಿಮ್ಮ ಸಮಸ್ಯೆಗಳಾದ ಹಣಕಾಸು ಸಂತಾನ ಸತಿಪತಿ ಕಲಹ ಆರೋಗ್ಯ ಶತ್ರುನಾಶ ಸಾಲಬಾಧೆ ಆಸ್ತಿ ವಿಚಾರ ಕೋರ್ಟ್ ಕೇಸ್ ಸ್ತ್ರೀ ಪುರುಷ ವಶೀಕರಣ ಇನ್ನಿತರ ನಿಮ್ಮ ಸಮಸ್ಯೆ ಏನೇ ಇರಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಬಲಿಷ್ಠ ಪೂಜೆಯಿಂದ ಫೋನಿನ ಮುಖಾಂತರವೇ ಪರಿಹಾರವನ್ನು ಸೂಚಿಸುತ್ತಾರೆ ನನಗೂ ಮತ್ತು ನನ್ನ ಮಗಳಿಗೂ ಹೆಲ್ತಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು ಇದರಿಂದ ಅವಳಿಗೆ ಸ್ಟಡೀಸ್ ನಲ್ಲಿ ಗಮನ ಹರಿಸಕ್ಕೆ ಆಗ್ತಾ ಇರಲಿಲ್ಲ ನನಗಂತೂ ತುಂಬಾನೇ ಚಿಂತೆ ಆಗ್ಬಿಟ್ಟಿತ್ತು ಆಗ ಗುರುಜಿಯವ್ರನ್ನ ಭೇಟಿ ಮಾಡಿದೆ ನಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ರು ನಂತರ ನನ್ನ ಮತ್ತು ನನ್ನ ಮಗಳ ಆರೋಗ್ಯ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಇದಕ್ಕೆಲ್ಲ ಕಾರಣ ಗುರುಜಿಯವರು ನಾವಿಷ್ಟು ನೆಮ್ಮದಿಯಾಗಿದ್ದೀವಿ ಅಂದ್ರೆ ವಿಶ್ವ ಸಂತೋಷ್ ಗುರುಜಿಯವರೇ ಕಾರಣ ತುಂಬಾನೇ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ ನೆಮ್ಮದಿ ಇರ್ತಾ ಇರಲಿಲ್ಲ ಮನೆಯಲ್ಲಿ ತುಂಬಾನೇ ಕಷ್ಟ ಇತ್ತು ಅವ್ರು ಹೇಳಿದಂತೆ ಪೂಜೆ ಮಾಡಿಸಿ ಪರಿಹಾರ ಕಂಡುಕೊಂಡ ಮೇಲೆ ನಾವು ಬಂದಂತ ಕಷ್ಟ ಎಲ್ಲ ದೂರ ಆಯ್ತು ಮಾಡಿದಂತ ಸಾಲನೂ ಕೂಡ ನಮ್ಮ ಹತ್ರ ಸಾಲನೂ ಕೂಡ ತೀರ್ತು ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ವಿಶ್ವಾಸ ನಂಬಿಕೆ ಮತ್ತು ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತಿಸಬೇಡಿ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ 11 ಗಂಟೆಗಳಲ್ಲಿ ಪರಿಹಾರ ಶತ ಸಿದ್ಧ ಇದು ಚಾಲೆ ದೂರವಾಣಿ ಸಂಖ್ಯೆ 9611317666 ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು